ನಮಸ್ಕಾರ ಇವತ್ತು ಒಂದು ಹೊಸ ಸಿನಿಮಾದು ಪೋಸ್ಟರ್ನ ರಿಲೀಸ್ ಮಾಡ್ತಾ ಇದ್ದಾರೆ ಕೃಷಿ ಯೋಗಿ ಅಂತ ಅಂದ್ಬಿಟ್ಟು ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾನ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಯಾಕಂದರೆ ಇದೊಂದು ನಮ್ಮ ಪ್ರೆಸೆಂಟ್ ಸಿನಾರಿಯೋಗಿ ಏನು ಬೇಕಲ್ವಾ ಅದ್ರ ಪ್ರಕಾರ ಒಂದು ತೆಗಿ ತೆಗಿತಾ ಇರೋವಂಥ ಸಿನಿಮಾ ನಮ್ಮ ಫಾರ್ಮರ್ಸ್ ಬಗ್ಗೆ ಅವರ ಒಂದು ಕಷ್ಟದ ಬಗ್ಗೆ ಆಮೇಲೆ ಗೌರ್ಮೆಂಟಿಂದ ಅವ್ರಿಗೆ ಹೆಂಗೆ ಸಹಾಯ ಸಿಗ್ತಾ ಇದೆ ಆ ಸಹಾಯನ ಹೆಂಗೆ ಉಪಯೋಗಿಸ್ಕೊತಾ ಇದ್ದಾರೆ ಅದು ಸಫಿಷಿಯಂಟು ಇಲ್ವೋ ಅಂತ ಇಡೀ ಒಂದು ತ್ರೀ ಅವರ್ಸ್ನಲ್ಲಿ ಅದನ್ನೆಲ್ಲ ಸೇರಿಸಿ ಜನಗಳಿಗೆ ತಲುಪೋಂಗೆ ಆ್ಯಂಡ್ ಸೊ ದಟ್ ಯು ನೋ ಈ ಥರ ಸಿನಿಮಾ ಬಂದಾಗ ಇದು ಗೌರ್ಮೆಂಟಿಗೆ ತಟ್ಟುತ್ತೆ ಆ್ಯಂಡ್ ಫಾರ್ಮರ್ಸ್ ಎಷ್ಟು ಕಷ್ಟಪಡ್ತಾರೆ ಸಾಕಷ್ಟು ಫಾರ್ಮರ್ಸು ಸುಸೈಡೆಲ್ಲ ಮಾಡ್ಕೊತಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಈ ಒಂದು ತಂಡ ಬಂದಿದೆ ಹೊಸ ತಂಡ ಆ್ಯಂಡ್ ಯಶವಂತ್ ಅಂತ ಡೈರೆಕ್ಟರ್ ಇದಕ್ಕೆ ಅವರಿಗೆ ಹೊಸ ಡೈರೆಕ್ಟರ್ ಮೀನ್ ಫಸ್ಟ್ ಫಿಲಮ್ ಮಾಡ್ತಾಯಿದ್ದಾರೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಯಶವಂತ್ ಇಡೀ ತಂಡ ಒಳ್ಳೇದಾಗಲಿ ಆ್ಯಂಡ್ ಪ್ರೊಡ್ಯೂಸರ್ಸ್ ಅಷ್ಟೇ ಅವರವರೇ ಸೇರಿಕೊಂಡು ಇಬ್ರು ಪ್ರೊಡ್ಯೂಸರ್ಸ್ ಮಾಡ್ತಾರೆ ಇಟ್ಸ್ ರಿಯಲಿ ಡಿಫಿಕಲ್ಟ್ ಆ್ಯಕ್ಚುಲಿ ಒಂದು ಸಿನಿಮಾನ ತೆಗೆಯೋದು ನಾನು ಹೇಳೋದು ಸಿನಿಮಾ ಬೇಗ ಕಂಪ್ಲೀಟ್ ಆಗಲಿ ಆ್ಯಂಡ್ ತೆರೆ ಮೇಲೆ ಬರಲಿ ಆ್ಯಂಡ್ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ನೋಡಬೇಕು ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಸರ್ ನೀವು ಕೃಷಿ ಮಾಡಿದ್ದೀರ ಕೃಷಿ ಅನುಭವ ಎಲ್ಲಿ ನಾನಿಲ್ಲ ಬಟ್ ಹೋಗ್ತಾ ಇದೆ ಯಾಕಂದರೆ ನಮ್ಮ ಸಕಲೇಶ್ಪುರದಲ್ಲಿ ನಮ್ಮ ತಾತಂದು ಇದಿತ್ತು ತೋಟ ಇತ್ತು ಸೊ ಅವಾಗೆಲ್ಲ ರಜದಲ್ಲಿ ಹೋದಾಗ ಅವ್ರು ಕರ್ಕೊಂಡು ಹೋಗೋರು ಅಲ್ಲೆಲ್ಲ ತೋರಿಸೋರು ಆ್ಯಂಡ್ ಒಂದೇ ನಾನು ನೋಡೀನಲ್ಲ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಯಾಕಂದರೆ ಮಳೆ ಗಿಳೆ ಎಲ್ಲ ಜೋರಾಗಿ ಬಂದಾಗ ಎಲ್ಲ ಹಾಳಾಗೋಗ್ಬಿಡುತ್ತೆ ಸೊ ನಮ್ಮ ತಾತ ಕಷ್ಟಪಡೋದು ನಾನು ನೋಡೀನಿ ಸರ್ ಇಷ್ಟೋ ಜನ ಹಳ್ಳಿ ಇರು ಹಳ್ಳಿಯಿಂದ ಸಿಟಿಗೆ ಬಂದರೆ ಮತ್ತೆ ಆ ಕೃಷಿನೇ ಎಲ್ಲೋ ಒಂದು ಕಡೆ ಮರೆತು ಸಿಟಿಯೆಲ್ಲ ಸೆಟ್ಲ್ ಆಗೋಂಥದ್ದು ಒಂದು ಒಂದು ವಾಡಿಕೆ ಆಗ್ತಿದೆ ಇತ್ತೀಚೆಗೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ ಆಮೇಲೆ ಇದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿಗೆ ಸಿಟಿಗೆ ಬಂದಾಗ ಒಬ್ವಿಯಸ್ಲಿ ನೀವು ಮಾಡೋ ಕೆಲಸಕ್ಕೆ ಅಲ್ಲಿ ಎಷ್ಟು ಪ್ರತಿಫಲ ಸಿಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಇಲ್ಲೇ ಇದ್ಬಿಡ್ತಾರೆ ಓಕೆ ಬಟ್ ರಿಯಲ್ ಆ ಒಂದು ಫಾರ್ಮರ್ಸ್ ಇರ್ತಾರಲ್ಲ ಅವರು ಬಂದ್ರೇ ಮತ್ತೆ ವಾಪಸ್ ಹೋಗಿ ವಾಪಸ್ಸು ಹೋಗಿಬಿಡ್ತಾರೆ ಅವ್ರು ಯಾಕಂದರೆ ಅವ್ರಿಗೆ ಅದೇ ಆ ಭೂಮಿನೇ ಅವ್ರಿಗೆ ಒಂದು ತಾಯಿ ಇದ್ದಂಗೆ ಸೊ ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾರೆ ಇವಾಗ ಇಲ್ಲಿಂದಾನೆ ಅಲ್ಲಿಗೆ ಹೋಗ್ತಾರಲ್ಲ ಸಾಕಷ್ಟು ಜನ ಇಲ್ಲಿ ಇಲ್ಲಿ ಅವರೇ ಸಿಟಿನಲ್ಲಿ ಕೆಲಸ ಮಾಡ್ತಾ ಇರೋರೆ ಸಾಕಷ್ಟು ಲ್ಯಾಂಡ್ ತೊಗೊಂಡು ಅಲ್ಲಿ ಹೋಗಿ ಡೆವಲಪ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ನಮ್ಮ ಕಿಶೋರ್ ಅವರೇ ಇದ್ದಾರಲ್ಲ ಎಕ್ಸಾಂಪಲ್ ನಮ್ಮ ಸಿನಿಮಾದವರು ಸೊ ಎರಡು ಥರನೂ ಇದೆ ಸರ್ ಈಗ ಈಗಿನ ಕನ್ನಡ ಚಿತ್ರರಂಗದ ಒಂದು ಬೆಳವಣ ಬೆಳವಣಿಗೆಯ ಬಗ್ಗೆ ಹೇಳೋದಲ್ಲ ಸರ್ ಏನು ಹೇಳ್ತೀರಾ ಸರ್ ಎಲ್ಲ ನಿಮಗೂ ನೋಡಿರ್ತೀರಲ್ಲ ಏನು ಹೇಳೋದು ಬೆಳವಣಿಗೆ ಅಂದರೆ ನಾವೇ ನೋಡ್ತಾ ಇದ್ದೀವಿ ನೀವು ನೀವೇನು ತೋರಿಸ್ತಾ ಇದ್ದೀವೋ ತೋರಿಸ್ತಾ ಇದ್ದೀರೋ ಅದನ್ನು ನಾವು ನೋಡ್ತಾ ಇದ್ದೀವಿ ಅದನ್ನೇ ನಂಬ್ತಾ ಇದ್ದೀವಿ ಸೊ ಅದು ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ಆ್ಯಕ್ಚುಲಿ ನಡೀತಾ ಇದೆ ಬಟ್ ಇಟ್ ಈಸ್ ಇಂಡಸ್ಟ್ರಿಗೆ ಒಂದು ಇಟ್ಸ್ ಅ ಬ್ಯಾಡ್ ಬ್ಯಾಡ್ ಸೈನ್ ಅಂತಲೇ ಹೇಳ್ಬೋದು ಇದು ಇದರಿಂದ ಈಚೆ ಬಂದರೆ ಇಟ್ ಈಸ್ ವೆರಿ ಗುಡ್ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಇವಾಗ ಒಂದು ಫ್ಯೂ ಇಯರ್ಸಿಂದ ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ ಇಡೀ ಇಂಡಿಯಾ ಮಾತಾಡೋಂಗಾಗಿದೆ ಒಂದು ಕನ್ನಡ ಇಂಡಸ್ಟ್ರಿ ಸೊ ಅದು ಸರಿ ಹೋಗಬೇಕು